ಕೃಷಿ ಭೂಮಿಗೆ ಹಾರೋ ಬೂದಿ ಕಾಟ ತಪ್ಪಿಸುವಂತೆ ರೈತರಿಂದ ಮುತ್ತಿಗೆ. ಬೃಹತ್ ಅಕ್ಕಿಗಿರಣಿ ಬಂದ್ ಮಾಡುವಂತೆ ಪಟ್ಟು ಹಿಡಿದ ಗ್ರಾಮಸ್ಥರು. ಐಎಲ್ಸಿ ಮತ್ತು ಎಸ್ಎಸ್ಎಲ್ ಖಾಸಗಿ ಕಂಪನಿ ವಿರುದ್ಧ ರೈತರ ಆಕ್ರೋಶ. ಇದೇ ಮುಂದುವರೆದರೆ ಮಿಲ್ ಸಂಪೂರ್ಣ ಬಂದ್ ಮಾಡಬೇಕಾಗುತ್ತದೆ, ಎಚ್ಚರಿಕೆ. ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರ್ಜಿ ರಸ್ತೆ ಹೆದ್ದಾರಿ ಪಕ್ಕದ ರವಿನಗರದಲ್ಲಿನ ಐಎಲ್ಸಿ ಮತ್ತು ಎಲ್ಎಲ್ಎಸ್ ಖಾಸಗಿ ಕಂಪನಿಯ ಬೃಹತ್ ಅಕ್ಕಿಗಿರಣಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಹಾರು ಬೂದಿ ಕಾಟವನ್ನು ತಪ್ಪಿಸಲೇಬೇಕು ಎಂದು ಒತ್ತಾಯಿಸಿ ಪಟ್ಟು ಹಿಡಿದರು. ಈ ವೇಳೆ ಅಕ್ಕಿಗಿರಣಿ ಸಿಬ್ಬಂದಿ ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು. ನಾವು ನಿಮ್ಮ ಮಾಡ್ತು ಹರಿಕತೆ ಬೂದಿ ಬಿದ್ದು ಕಳೆದ ಐದಾರು ತಿಂಗಳಿಂದ ಸುಟ್ಟ ಬೂದಿಯು ಹಾರಾಟದಿಂದ ಸುತ್ತಲಿನ ಸಾವಿರಾರು ಎಕರೆ ಭತ್ತದ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ನಿತ್ಯ ತೊಂದರೆಯಾಗುತ್ತಿದೆ. ರವಿನಗರ, ಮರ್ಲಾನಹಳ್ಳಿ ಮತ್ತು ಎಚ್ ಡಿ ನಗರದ ನಿವಾಸಿಗಳಂತೂ ಹಾರು ಬೂದಿಯ ಕಾಟಕ್ಕೆ ನಿತ್ಯ ಪರದಾಡುತ್ತಿದ್ದಾರೆ. ಗ್ರಾಮ ಪಂಚಾಯತಿಯವರಿಗೆ ಈ ಸಮಸ್ಯೆ ಕುರಿತು ಗಮನಕ್ಕೆ ತಂದಿದ್ದು, ಅಸಲಿಗೆ ಅಕ್ಕಿ ಗಿರಣಿಗಳು ಪರಿಸರ ಇಲಾಖೆ ಅನುಮತಿಯನ್ನು ಪಡೆದು ಸರ್ಕಾರದ ನೀತಿಯನ್ನು ಪಾಲನೆ ಮಾಡುತ್ತಿದೆಯಾ ಎಂದು ಮುತ್ತಿಗೆ ಹಾಕಿದ್ದ ರೈತರು ಪ್ರಶ್ನಿಸಿದರು. ಈ ವೇಳೆ ರೈತ ಹನುಮಂತಪ್ಪ ಮಾತನಾಡಿ, ಅಕ್ಕಿಗಿರಣಿ ಬಾಯ್ಲರ್ನಲ್ಲಿ ಸುಟ್ಟ ಬೂದಿ ಸುತ್ತಲಿನ ಗ್ರಾಮಗಳಲ್ಲಿ ಬೆಳಕು ಹರಿಯುವ ಮುನ್ನವೇ ಮನೆ ಮೇಲೆ, ಛಾವಣಿಯ ಸ್ವಚ್ಛ ಮಾಡಿದ ಬಟ್ಟೆಗಳ ಮೇಲೆ, ಶೆಡ್ಗಳ ಮೇಲೆ, ಗುಡಿಸಿಲಿನಲ್ಲಿ ಪ್ರತಿ ಮನೆಗಳ ಪಾತ್ರೆಯ ಮೇಲೆ ಸಣ್ಣದಾಗಿ ಕಣ ಕಣ ಬೂದಿಯು ಬಿದ್ದಿರುತ್ತದೆ. ಎಚ್ ಡಿ ಬಡಾವಣೆ ಮತ್ತು ರವಿನಗರ ನಿವಾಸಿಗಳಿಗೆ ನಿತ್ಯ ಕಾಟ ತಪ್ಪಿದ್ದಲ್ಲ. ಮರ್ಲಾನಹಳ್ಳಿಯ ಹೊಸ ಏರಿಯಾದ ಮನೆಗಳ ಮೇಲೆ ಬೂದಿ ಹಿಂಡು ಹಿಂಡು ಬಿದ್ದಿರುತ್ತದೆ. ನಿತ್ಯ ಮನೆ ಅಂಗಳ ಕಸ ಬೆಳೆಯುವ ಮುನ್ನವೇ ಛಾವಣಿ ಮೇಲಿನ ಬೂದಿ ಬೆಳೆಯುವ ಪರಿಸ್ಥಿತಿ ಇಲ್ಲಿ ಬಂದಿದೆ. ಆದ್ದರಿಂದ ಮೊದಲು ಅಕ್ಕಿ ಗಿರಣಿಯನ್ನ ಬಂದ್ ಮಾಡಲೇಬೇಕು ಎಂದರು. ಎಕರೆ ಐತಿ ಇಲ್ಲಿ, ಪ್ರತಿ ಬೂದಿ ಬಿದ್ದು ಭೂಮಿ ಕೆಡ್ತ, ಹೊಲ ಕೆಡ್ತ, ಕಳೆ ತೆಗೆ ಕಾಳು ಬರಬಾಡ್ರು, ಯಾರು ಬರಬಾಡ್ರು, ನಮಗ್ ನಷ್ಟ ಆಗಕತ್ತೈತೆ. ಚೀಲಕ್ ನಾಲ್ಕೈದ್ನೂರು ಲಾಸ್ ಆಗಕತ್ತೈತೆ. ನಮಗ್ ಮಿಲ್ ಬಂದ್ ಮಾಡ್ಬೇಕು, ಸ್ಟಾರ್ಟ್ ಮಾಡಿದ ಬೂದಿ ಬಿದ್ದು ಮತ್ತೆ ಬಂದ್ ಮಾಡ್ಬೇಕು. ನಮ್ ಪರಿಹಾರ ಯಾರು ಏನು ಕೇಳಕ್ಕಿಲ್ಲ, ಹೇಳೋರಿಲ್ಲ. ರೂಲ್ಸ್ ರೆಗ್ಯುಲೇಷನ್ ನೀವು ಮಾಡ್ರಿ, ಮತ್ತೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಬಿತ್ತ, ಮತ್ತೆ ಬಂದ್ ಮಾಡ್ರಿ. ನಮ್ ರೂಲ್ಸ್ ಇರೋದ್ ಇಷ್ಟು. ಗ್ರಾಮದ ಮುಖಂಡ ರೈತ ಶ್ರೀಹರಿ ಮಾತನಾಡಿ, ಐಎಲ್ಸಿ ಗಿರಣಿಯಿಂದ ಈ ಸಮಸ್ಯೆ ಆರು ತಿಂಗಳಿಂದ ಇದೆ. ಬೂದಿ ಕಾಟ ಸಮಸ್ಯೆ ನಿವಾರಿಸಿ ಎಂದರೂ ಕೇಳಿಲ್ಲ. ನಿತ್ಯ ಮುಖ್ಯರಸ್ತೆಯಲ್ಲಿ ಹೋಗಿ ಬರುವ ದ್ವಿಚಕ್ರ ವಾಹನ ಸವಾರರ ಕಣ್ಣಿಗೆ ಬೂದಿ ಬಿದ್ದು ಬಿದ್ದಿರುವ ಹಲವು ಘಟನೆಗಳು ಉಂಟು. ಇದಕ್ಕೆ ಯಾರು ಜವಾಬ್ದಾರರು? ಇನ್ನು ಸುತ್ತಲಿನ ಸಾವಿರಾರು ಕೃಷಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಕೂಲಿಕಾರರು ಬರುತ್ತಿಲ್ಲ. ಕೆಲಸ ಮಾಡುವವರಿಗೆ ಬೂದಿ ಬಂದು ಬೀಳುತ್ತದೆ, ಹೀಗಾಗಿ ಬೇರೆ ಕಡೆ ಕೂಲಿಕಾರರು ಹೋಗುತ್ತಿದ್ದಾರೆ ಎಂದರು. ಇದರಿಂದ ನಮ್ಮೂರಿಗೆ ಭಾಳ ಬೂದಿ ಬಂದು ಎಲ್ಲ ಮನೆಗೆ ಕೂಡ ಬೂದಿ ಬೀಳಕೈತಿ, ಮನೆ ಒಳಗೆ ಕೂಡ ಬರಕೈತಿ, ಸುತ್ತಮುತ್ತಲು ಗದ್ದೆಗೆ ಕೂಡ ಬೂದಿ ಬಿದ್ದು ರೈತರಿಗೆಲ್ಲ ಪೂರ ತೊಂದರೆ ಆಗಕೈತ್ರಿ. ಅದ್ರಂಗೆ ಕಳೆ ಹೊಲಕ್ಕೆ ಕಳೆದ ಕೂಡ ಯಾರು ಬರೋಲ್ರು, ಆಳು ಬರೋಲ್ರು, ಬೂದಿ ಬಿಲ್ಲಿ ಬೆಳೆಸೋವಾಗಿ ಆಳು ಯಾರು ಹೊಲ ಕೆಲಸ ಮಾಡಕ್ಕೆ ಬರೋಲ್ರು. ಹಂಗೆ ಮೇನ್ ರೋಡ್ ಬಗಲ ಎನ್ ಎಚ್ ಐತ್ರಿ, ಎನ್ ಎಚ್ ಮೇಲೆ ಗಾಡಿ ಮೇಲೆ ಸೈಕಲ್ ಮೋಟರ್ ಮೇಲೆ ಹೋಗೋದವ್ರು ಕಣ್ಣು ಕೊಟ್ಟು ಬೂದಿ ಬಿದ್ದು ಎರಡು ಮೂರು ಆಕ್ಸಿಡೆಂಟ್ ಆಗ್ಯಾವ ಇಲ್ಲಿ. ಇವ್ರಿಗೆ ಆರು ತಿಂಗಳಿಂದ ಹೇಳ್ಕೊಂತ ಬಂದಿವಿ ನಾವು, ಇದಕ್ಕೆ ಪ್ರಾಬ್ಲಮ್ ಹೆಂಗೈತ್ರಿ ಮಿಲ್ಲಿಂದ ಅಂತ ಹೇಳಿದ್ರು ಯಾರು ನಮ್ಗೆ ಹೆಚ್ಚಿನ ಒಳ್ಳೆ ಕೆಲಸ. ಪಂಚಾಯತಿಗೆ ಲೆಟರ್ ಕೊಟ್ಟಿವಿ, ಪಂಚಾಯತಿಗಳಿಂದ ಕೂಡ ಇವ್ರು ಲೆಟರ್ ಕೊಟ್ಟಾರ ಇವ್ರಿಗೆ, ಆದ್ರೂ ಯಾವ ಸಮಸ್ಯೆ ಪರಿಹಾರ ಆಗಿಲ್ಲ. ಅದಕ್ಕೆ ನಾವು ಇವತ್ತು ಎಲ್ಲರೂ ಬಂದು ಈಗ ಮಿಲ್ ಬಂದ್ ಮಾಡಿಸಕಂತೇಳಿ ನಾವು ಎಲ್ಲರೂ ಊರವ್ರು ಬಂದಿವಿ ಇಲ್ಲಿಗೆ. ಈ ಮಿಲ್ ಬಂದ್ ಮಾಡಿಸ್ತೀರಿ ಸದ್ಯಿಗೆ ಮಿಲ್ ಮತ್ತೆ ಎಲ್ಲ ಅವ್ರದೆಲ್ಲ ಕೆಲಸ ಮಾಡಿಸ್ಕೊಂಡು ಬೂದಿ ಬರೋದಂಗೆ ಮಾಡಿದ್ಮೇಲೆ ಮತ್ತೆ ಚಾಲ ಮಾಡ್ಕೊಂಡಾಗ ನಮ್ದು ಯಾವ ತಕರಾರು ಇರೋಂಗಿಲ್ಲ. ನಂತರ ಅಕ್ಕಿಗಿರಣಿ ವ್ಯವಸ್ಥಾಪಕ ಉದಯ್ ಭಾಸ್ಕರ್ ಮಾತನಾಡಿ, ಬೂದಿ ಹಾರದಂತೆ ತಡೆಯಲು ಹೊಸ ಯಂತ್ರವನ್ನು ಅಳವಡಿಸಿದ್ದು ಇನ್ನೂ ಹತ್ತು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸಲಿದೆ ಎಂದರು. ರೈತರು ಇದಕ್ಕೆ ಒಪ್ಪಿಗೆ ನೀಡಿದ್ದು ಎರಡು ದಿನಗಳ ಕಾಲ ಮಿಲ್ ಬಂದ್ ಮಾಡುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿದ್ರು. ಮುಂದೆ ಮತ್ತೆ ಬೂದಿ ಕಾಟ ಪ್ರಾರಂಭವಾದಲ್ಲಿ ಮತ್ತೆ ಬಂದ್ ಮಾಡಿಸುವುದಾಗಿ ಎಚ್ಚರಿಸಿದ್ರು. ಸಂಬಂಧಪಟ್ಟಿದ್ದು ಸ್ಕ್ರಬ್ಬರ್ ಹಾಕಿದೀವಿ,
ರೈಸ್ ಮಿಲ್ಗೂ ಸ್ಕ್ರಬ್ಬರ್ ಹಾಕಿಲ್ಲ, ಅದು ಇನ್ನೊಂದು 10 ದಿನ ಒಳಗಡೆ ಸ್ಕ್ರಬ್ಬರ್ ಹಾಕೊಂಡ್ಬಿಟ್ಟು ಬೂದಿ ಬರೋ ತರ ನಾವು ನೋಡ್ಕೊಂಡ್ವಿ. ಅಲ್ಲ ಈಗ ಆಲ್ರೆಡಿ 2 ವರ್ಷದಿಂದ ಅದೇ ಪ್ರಯತ್ನದಾಗ ರೀಸೆಂಟ್ ಆಗಿ ಹಾಕಿದ್ದೀವಿ ಸ್ಕ್ರಬ್ಬರ್. ಇಲ್ಲಿ ನಮ್ಮ ರೈಸ್ ಮಿಲ್ ಮೊದಲು ಬರೀ ಸಾಲ್ವೆಂಟ್ ಆಯಿಲ್ ಮಿಲ್ ಮಾತ್ರ ಓಡ್ತಾ ಇದೆ, ಈಗ ಆ ರೈಸ್ ಮಿಲ್ಗೆ ಸ್ಟೀಮ್ ಕೊಡ್ತಾ ಇದ್ರಿಂದ ಇಲ್ಲಿ ಸ್ಕ್ರಬ್ಬರ್ ಹಾಕ್ತಾ ಇದ್ವಿ. ಆಗೈತು 15 ದಿನ ಆಗಿದೆ, 15 ದಿನದಿಂದ ಸ್ಕ್ರಬ್ಬರನ್ನು ಅಡಾಪ್ಟ್ ಆಗಿದೆ. ಇಂದು ರೈಸ್ ಮಿಲ್ಗಿಂದ ಸ್ಕ್ರಬ್ಬರ್ ಆಗಿಲ್ಲ, ಅದನ್ನು ಹಾಕ್ತೀನಿ. ಈ ವೇಳೆ ಪ್ರತಾಪ್, ಎನ್ ರವಿ, ಕೆ ಶ್ರೀನಿವಾಸ್, ಬಿ ಶಿವರೆಡ್ಡಿ, ಸುಬ್ಬಾರಾವ್, ಟಿ ಸುಧೀರ್, ಸಿ ಎಚ್ ರಾಘವೇಂದ್ರ, ಶೇಖರಪ್ಪ, ದೊಡ್ಡಪ್ಪ, ಯಮನೂರಪ್ಪ, ನಾಗಪ್ಪ, ವೆಂಕೋಬ್, ಶರಣಪ್ಪ, ಶ್ರೀಕಾಂತ್, ಹನುಮಂತಪ್ಪ ಕಾರಟಗಿ, ಎನ್ ಸುಬ್ಬಾರಾವ್, ಕೆ ರಾಮಕೃಷ್ಣ, ಮುರಳಿ, ಹನುಮಂತ ಜೋಗಲ್ದಿನ್ನಿ, ಜಾವಿದ್ ಸೇರಿದಂತೆ ಇನ್ನಿತರರು ಇದ್ದರು.